ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗಿದೆ. ಸುಮಾರು 3.5 ಲಕ್ಷ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಜಲಾಶಯದಿಂದ ಬಿಡುಗಡೆ ಆಗಿರೋದು. ಎಂ ಕೊಳ್ಳೂರು ಬ್ರಿಡ್ಜ್ ಈಗ ಜಲಾವೃತ ಆಗಿದೆ ಮತ್ತು ಜಮೀನುಗಳಿಗೆಲ್ಲ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಾ ನೀವು ಯಾದಗಿರಿಯಲ್ಲಿ ಹೇಗಾಗಿದೆ ಅನ್ನೋದು. ರಾಯಚೂರು ಯಾದಗಿರಿಯ ಸಂಪರ್ಕ ಕೂಡ ಕಡಿತ ಆಗೋಗಿದೆ. ಬಸವಸಾಗರ ಜಲಾಶಯ ಭರ್ತಿಯಾಗಿದ್ದರಿಂದ ಹೆಚ್ಚಿಗೆ ಒಳಹರಿವಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಿದ್ದಾರೆ. 3.5 ಲಕ್ಷ ಕ್ಯೂಸೆಕ್ ನೀರನ್ನು ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಿರೋದು. ಸೊ ಒಂದು ಕಡೆ ಕೊಳ್ಳೂರು ಬ್ರಿಡ್ಜ್ ಈಗಾಗಲೇ ಜಲಾವೃತ ಆಗಿದೆ ಮತ್ತು ಜಮೀನುಗಳಿಗೆಲ್ಲ ಯಾದಗಿರಿಯಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಎಲ್ಲ ಜಮೀನೆಲ್ಲ ಜಲಾವೃತ ಆಗೋಗಿದೆ. ದೃಶ್ಯದ ಒಂದು ಭಾಗದಲ್ಲಿ ಅದನ್ನು ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀರಾ. ರಾಯಚೂರಿಗೆ ಮತ್ತು ರಾಯಚೂರಿನಿಂದ ಯಾದಗಿರಿಗೆ ಸಂಪರ್ಕ ಕಡಿತ ಆಗೋಗಿದೆ. ರಸ್ತೆಯೆಲ್ಲ ಸಂಪೂರ್ಣ ಜಲಾವೃತ ಆಗಿದೆ. ಸೇತುವೆಗಳೆಲ್ಲ ಮುಳುಗಡೆ ಆಗಿರೋದ್ರಿಂದಾಗಿ ಸಂಪರ್ಕ ಕಡಿತ ಆಗಿದೆ. ಯಾದಗಿರಿಯಲ್ಲಿ ಪ್ರವಾಹ ಈಗ ಆರಂಭಗೊಂಡಿದೆ. ಕೃಷ್ಣಾ ನದಿ ಉಕ್ಕಿ ಆರ್ಭಟಿಸ್ತಾ ಇದೆ. ಬಸವಸಾಗರ ಜಲಾಶಯದಿಂದ 3,10,000 ಕ್ಯೂಸೆಕ್ ನೀರನ್ನು ಬಿಡ ಹಿನ್ನೆಲೆಯಲ್ಲಿ ಈಗ ಪ್ರವಾಹದ ಮೊದಲನೇ ಆತಂಕ ಎಂಬಂತೆ ಕೌಳೂರು ಸೇತುವೆ ಈಗ ಮುಳುಗಡೆಗೊಂಡಿರುವಂಥದ್ದು. ಶಾಪುರ ತಾಲೂಕಿನಲ್ಲಿ ಬರುವಂಥ ಈ ಕೌಳೂರು ಸೇತುವೆ ಏನಿದೆ ರಾಯಚೂರಿಗೆ ಕನೆಕ್ಟಿವಿಟಿಯನ್ನು ಕೊಡುತ್ತೆ. ರಾಯಚೂರು ಮತ್ತು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ ಇದಾಗಿದ್ದು ದೇವದುರ್ಗದಿಂದ ಯಾದಗಿರಿಗೆ ಬರುವಂಥ ಜನ ಮತ್ತು ಯಾದಗಿರಿ ಶಾಪುರದಿಂದ ದೇವದುರ್ಗಕ್ಕೆ ಹೋಗುವಂಥ ತೆರಳಿಗೆ ಈಗ ತ್ರಾಸದಾಯಕ ಆಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿತ್ತು. ಇಂದು ರಾತ್ರಿ ಅಂದರೆ ಇವತ್ತಿನ ರಾತ್ರಿಯಿಂದ ತಡರಾತ್ರಿಯಿಂದ ನೀರನ್ನು ಹರಿಸಲಾಗುತ್ತೆ ಅಂತ. ಸೊ ಆ ಪರಿಣಾಮ ಈಗ ನೀವು ನೋಡ್ತಾ ಇರ್ಬೋದು. ಸೇತುವೆ ಮೇಲುಗಡೆ ಯಾವ ರೀತಿ ಒಂದು ನೀರು ಹರಿತಾ ಇದೆ, ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗಿರುವಂಥದ್ದು. ರಸ್ತೆ ಸಹ ನಿಮಗೆ ಕಾಣಲು ಸಿಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಮತ್ತೊಂದು ಕಡೆ ಯಾವ ರೀತಿ ನದಿ ಕಾಣ್ತಾ ಇದೆ ಅಂದರೆ ಸಾಗರದಂತೆ ನೀರು ಹರಿತಾ ಇದೆ. ನಿಜಕ್ಕೂ ಈಗ ಪ್ರವಾಹದ ಬಿಸಿ ಯಾದಗಿರಿಯಲ್ಲಿ ಆರಂಭಗೊಂಡಿರುವಂಥದ್ದು. ಮತ್ತೊಂದು ಕಡೆ ಜಿಲ್ಲಾಡಳಿತ ಪ್ರವಾಹವನ್ನು ಎದುರಿಸಲು ಸಕಲ ರೀತಿ ಸಜ್ಜಾಗಿರುವಂಥದ್ದು. ಗಂಜಿ ಕೇಂದ್ರ ತೆರೆಯಲು ಕೂಡ ಈಗ ನಿರ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಈ ಕೃಷ್ಣಾ ನದಿ ತೀರದಲ್ಲಿ ಬರುವಂತಹ ಸುಮಾರು 16 ಹಳ್ಳಿಗಳಲ್ಲೂ ಕೂಡ ಈಗ ಸ್ಥಳಾಂತರ ಮಾಡಲು ಮುಂದಾಗಿರುವಂಥದ್ದು. ಇನ್ನು ಈ ನದಿಯ ನೀರಿನಿಂದ ಕೇವಲ ಬ್ರಿಡ್ಜ್ ಮಾತ್ರವಲ್ಲ, ಈಗ ಅಕ್ಕಪಕ್ಕದ ರೈತರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಈ ಒಂದು ನದಿಯ ನೀರಿನಿಂದ ಪಂಪ್ಸೆಟ್ ಮುಖಾಂತರ ಏನೋ ತಮ್ಮ ಜಮೀನುಗಳಿಗೆ ನೀರು ಹರಿಸ್ತಿದ್ರು, ಈಗ ಪಂಪ್ಸೆಟ್ಗಳು ಕೂಡ ನದಿಯಲ್ಲಿ ಕೊಚ್ಚುವಾಗಿರುವಂಥ ಪ್ರಕರಣ ಕೂಡ ಈಗ ಕಾಣಸಿಗ್ತಾ ಇದ್ದಾವೆ. ಅಂದರೆ ಒಟ್ಟಿನಲ್ಲಿ ಯಾದಗಿರಿಯಲ್ಲಿ ಒಂದು ಕಡೆ ಭೀಮಾ ನದಿ ಪ್ರವಾಹ ಆದರೆ ಮತ್ತೊಂದು ಕಡೆ ಕೃಷ್ಣ ಆರ್ಭಟಿಸ್ತಾ ಇದೆ. ಸೊ ಹೀಗಾಗಿ ಎರಡೆರಡು ನದಿಯ ಪ್ರವಾಹದ ಜೊತೆಗೆ ಈಗ ಮಳೆಯ ಆತಂಕ ಕೂಡ ಯಾದಗಿರಿಗೆ ಎದುರಾಗಿರುವಂಥದ್ದು. ಇಲ್ಲಿ ನಮ್ಮ ಜೊತೆ ಕೊಳ್ಳೂರು ಗ್ರಾಮದ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿಗೆ ಪದೇ ಪದೇ ನಿಮ್ಮ ಗ್ರಾಮದ ಸಮಸ್ಯೆ ಏನಾಗಿದೆ? ಕೊಳ್ಳೂರು ಬ್ರಿಡ್ಜ್ ಮುಳುಗುತ್ತೆ ಅಂತ ಗೊತ್ತಾದರೂ ಕೂಡ ಇಲ್ಲ, ಏನು ಹೇಳ್ತೀರಿ ಸರಿಗೆ? ವೆಯ್ಟ್ ಮಾಡ್ತಾ ಇಲ್ರಿ, ಅದ್ರದ್ದು ವೆಚ್ಚ ಆಗ್ಯದ, ಬಿಡುಗಡೆ ಆಗ್ಯದ ಅಂತ ಇಷ್ಟೇ ಕೇಳ್ತೀವ್ರಿ. ಬಂದು ಸರ್ತಿಕೊಮ್ಮೆ ಅಧಿಕಾರಿಗಳು ಬರ್ತಾರ್ರಿ, ಎಲ್ಲರೂ ಬರ್ತಾರ್ರಿ. ಬಂದು ಸರ್ತಿಕೊಮ್ಮೆ ನಾವು ವೆಯ್ಟ್ ಮಾಡ್ತೀವಿ, ಇನ್ನೊಂದು ಬ್ರಿಡ್ಜ್ ಮಾಡ್ತೀವಿ, ಬಗಲಾಗ ಎತ್ತರ ಮಾಡ್ತೀವಿ, ಅದ್ರದ್ದೆಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿದ್ದೀವಿ, ಇದೆಲ್ಲ ಆಗ್ಯದ, ಟೆಂಡರ್ ಮುಗಿದದ, ಅದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ಗೆ ಆಗ್ಯದ, ಆತದ ಆತದ ಅಂತಾರೆ, ಆಶ್ವಾಸನೆ ಕೊಡ್ತಾರೆ. ಇಲ್ಲ ಇಲ್ರಿ, ಬ್ರಿಡ್ಜ್ ಆಗಿಲ್ಲ. ಬ್ರಿಡ್ಜ್ ಇದೇ ಬ್ರಿಡ್ಜ್ ರೀ, ಸೀಳದ್ರಲ್ಲ ಹೋದ್ ಬರೀ ಎಲ್ಲ ಮಾಧ್ಯಮದವ್ರು ಅವ್ರೆಲ್ಲ ನೋಡಿ ಹೋಗ್ಯಾರ್ರಿ, ಬ್ರಿಡ್ಜ್ ಸೀಳ್ಬಿಟ್ಟದ್ರಲ್ಲ. ಉಸಿಗಿನ ಗಾಡಿ ಓಡಾಡ್ತಾವಲ್ರಿ ಜಾಸ್ತಿ, ಅವಾಗ ಎಲ್ಲ ಸೀಳ್ಬಿಟ್ಟದ್ ಜಾಸ್ತಿ, ಹೈಟ್ ಇಲ್ಲ ರೀ. ಇದು ಒಂದು ಕೋಳೂರು ಗ್ರಾಮದ ಗ್ರಾಮಸ್ಥರ ಆಕ್ರೋಶ. ಒಂದು ಕಡೆ ರಾಜಕಾರಣಿಗಳ ಆಶ್ವಾಸನೆ, ಮತ್ತೊಂದು ಕಡೆ ಕೇವಲ ಒಂದು ಫೋಟೋಕ್ಕೆ ಪೋಸ್ ಕೊಡ್ತಾರೆ, ಆದರೆ ಬ್ರಿಡ್ಜ್ ಎತ್ತರಿಸುವಂತಹ ಒಂದು ಪ್ರಯತ್ನಕ್ಕೆ ಯಾರೂ ಮುಂದಾಗಲಿಲ್ಲ ಅಂತ ಆರೋಪಗಳು ಮಾಡ್ತಾ ಆರೋಪಗಳನ್ನು ಕೂಡ ಗ್ರಾಮಸ್ಥರು ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಕೃಷ್ಣ ಆರ್ಭಟ ಈಗ ಆರಂಭಗೊಂಡಿದೆ ಯಾದಗಿರಿಯಲ್ಲಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ನೀರು ಏನಾದರೂ ಮುಂದುವರೆದ್ರೆ ನಿಜಕ್ಕೂ ಕೂಡ ಯಾದಗಿರಿ ಒಂದು ದೊಡ್ಡ ಪ್ರವಾಹದ ಆತಂಕವನ್ನು ಎದುರಿಸಬೇಕಾಗುತ್ತೆ. ಕ್ಯಾಮ್ರಾಮ್ಯಾನ್ ರೂಪೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಯಾದಗಿರಿ. ನೋಡಿ, ಯಾದಗಿರಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಹೋಗಿದೆ. ಅಂದರೆ ಈಗಷ್ಟೇ ಅಲ್ಲಿ ಮೊದಲ ಆತಂಕ, ಪ್ರವಾಹ ಈಗ ಆರಂಭ ಆಗಿರುವಂಥದ್ದು ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ಯಾದಗಿರಿ ಎದುರಿಸ್ತಾ ಇರುವಂಥದ್ದು. ಕೃಷ್ಣೆ ಅಬ್ಬರಿಸ್ತಾ ಇರೋ ಪರಿಣಾಮ ಈಗ ಅಲ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿನ ಗ್ರಾಮಸ್ಥರು ಕೂಡ ಮಾತಾಡ್ತಾ ಇದ್ರು, ಪ್ರತಿ ಬಾರಿ ಈ ರೀತಿ ಆಗುತ್ತೆ ಇಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆದಾಗ, ಬಟ್ ಇದುವರೆಗೂ ಕೂಡ ಅದನ್ನು ಸರಿಪಡಿಸುವಂಥ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ. ಬಹಳ ದೊಡ್ಡ ಮಟ್ಟದಲ್ಲಿ ಕೃಷ್ಣಾ ನದಿಗೆ ನೀರನ್ನು ಬಿಟ್ಟಿರೋದ್ರ ಪರಿಣಾಮ ಈಗ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ.